नमस्कार वीक्षक निम्मेल्लरिगू नंदे कब्बळगक्के स्वागत सुस्वागत वीक्षक ना विश्व प्रसिद्ध नुडी मुत्तुगळन्नु नोडिकोंडु बरोण ನಿಮ್ಮವರನ್ನೇ ನೀವು ತುಳಿಯಲು ಬೇರೆಯವರಿಂದ ಸಲಹೆ ಪಡೆಯಲು ಆರಂಭ ಮಾಡಿದ ದಿನದಿಂದ ನಿಮ್ಮ ಪತನ ಆರಂಭವಾಗುತ್ತದೆ. ಬೆಳದಿಂಗಳು ಶೋಭಿಸುತ್ತಿರುವಾಗ ದೀಪಗಳ ಪುನರಾವರ್ತನೆ ಏಕೆ? ಕಾಳಿದಾಸರು ಧೀರನು ಪ್ರತಿಜ್ಞೆ ಮಾಡಿದನೆಂದರೆ ಸರಿ. ಆತನಿಗೆ ಭೂಮಿಯು ಅಂಗಳದಂತೆ, ಸಮುದ್ರವು ಸಣ್ಣ ಹಳ್ಳದಂತೆ, ಪಾತಾಳವು ಸ್ಥಳದಂತೆ, ಮೇರು ಪರ್ವತವು ಹುತ್ತದಂತೆ ಆಗುತ್ತದೆ. ಭಗವದ್ಗೀತೆ. ಶರೀರದಲ್ಲಿ ಪ್ರವೇಶಿಸಿದ ಮುಪ್ಪು ಮತ್ತು ಮದ್ಯ ಕೂಡಲೇ ಮನುಷ್ಯರ ಶರೀರಗಳನ್ನು ನಾಶಪಡಿಸುತ್ತವೆ, ಬುದ್ಧಿಭ್ರಂಶವನ್ನು ಉಂಟು ಮಾಡುತ್ತವೆ, ಮಾತುಗಳನ್ನು ಅಸ್ಪಷ್ಟವಾಗುವಂತೆ ಮಾಡುತ್ತವೆ. ಬಸವಣ್ಣನವರು. ಸರಿಯಾದ ಸಮಯದಲ್ಲಿ ಹೇಳಿದ್ದೆಲ್ಲವೂ ಸುಭಾಷಿತವಾಗುತ್ತದೆ. ಪ್ರಯಾಣ ಸಮಯದಲ್ಲಿ ಕತ್ತೆಯ ಅರಚಾಟವು ಮಂಗಳಕರವಾಗುತ್ತದೆ. ಬಸವಣ್ಣನವರು. ಒಳಗೆ ಕಹಿಯಾದರೂ ಸರಿ, ಲಘುವಾದರೂ ಸರಿ, ಒಳ್ಳೆಯ ನಡವಳಿಕೆಯನ್ನು ಯಾವನು ಬಿಡುವುದಿಲ್ಲವೋ ಆತನು ಹಿಂದೆ ಮುಂದೆ ಯೋಚಿಸದೆ ಸದ್ಯದಲ್ಲೇ ನಮಸ್ಕರಿಸಲು ಅರ್ಹನು. ಎಲ್ಲರ ದೃಷ್ಟಿಯಲ್ಲೂ ಆತನು ಸಾಸಿವೆಯಂತೆಯೇ ಇರಬಹುದು. ಸಾಸಿವೆ ಒಳಗೆ ಕಹಿ, ಗಾತ್ರವು ಚಿಕ್ಕದು, ಆದರೆ ದುಂಡಗಿರುತ್ತದೆ. ಬುದ್ಧ. ಕಾರ್ಯ ಸಿದ್ಧಿಯಾಗುವವರೆಗೂ ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡಬೇಕು. ಶ್ರೀ ವಿಜಯ. ಮಾನವನಿಗೆ ಸದ್ಗುಣಗಳು ಸ್ವಶಕ್ತಿಯಿಂದ ಸಂಪಾದಿಸುವಂಥವು, ಅವು ಇಲ್ಲದಿರುವುದು ದೂಷಣೆಗೆ ಕಾರಣವಾಗುತ್ತವೆ. ಹಣವು ದೈವಿಕವಾಗಿ ಬರುವಂಥದ್ದು, ಅದು ಇಲ್ಲವೆಂದು ಯಾರೂ ನಿಂದಿಸರೋ? ನೆಪೋಲಿಯನ್ ಹಿಲ್. ತೆಗೆದುಕೊಳ್ಳುವ, ಕೊಡುವ ಮತ್ತು ಮಾಡಬೇಕಾದ ಕೆಲಸಗಳನ್ನು ಕೂಡಲೇ ಮಾಡದಿದ್ದಲ್ಲಿ ಕ್ರಿಯೆಯ ಸಾರವನ್ನು ಕಾಲವು ಹೀರಿಬಿಡುತ್ತದೆ. ಅಂಬೇಡ್ಕರ್ರವರು. ಕಾರ್ಯವನ್ನು ಆರಂಭ ಮಾಡುವ ಮನುಷ್ಯನಿಗೆ ಐಶ್ವರ್ಯವೂ ಬಂದಿತು, ಮರಣವೂ ಸಂಭವಿಸಿತು. ಮರಣವು ಕಾರ್ಯವನ್ನು ಕೈಗೊಳ್ಳದಿದ್ದರೂ ಉಂಟಾಗುತ್ತದೆ, ಆದರೆ ಐಶ್ವರ್ಯವು ನಿಷ್ಕ್ರಿಯನಾದವನಿಗೆ ಬರಲಾರದು. ಬಿಲ್ ಗೇಟ್ಸ್. ವಿವೇಕವಿಲ್ಲದ ಊರಿನಿಂದ ಓಡಿ ಹೋಗುವವನೇ ಬದುಕಬಲ್ಲ. ಡಿವಿಜಿಯವರು. ಮಾಡಬೇಕಾದ ಕೆಲಸವನ್ನು ತಡ ಮಾಡಿದರೆ ಕೆಲಸ ಕೆಟ್ಟು ಹೋಗುತ್ತದೆ. ಜೂಲಿಯಸ್ ಸೀಸರ್ ಅವರು. ಯಾವನು ತನ್ನಂತೆಯೇ ಎಲ್ಲ ಜೀವಿಗಳನ್ನು ಕಾಣುವನೋ ಅವನು ನಿಜವಾಗಿಯೂ ದೃಷ್ಟಿಯುಳ್ಳವನು. ಸನ್ಮಾನ್ಯ ಕನಕದಾಸರು. ತನ್ನನ್ನು ಪಾತ್ರನನ್ನಾಗಿ ಮಾಡಿಕೊಳ್ಳಬೇಕು, ಸಂಪತ್ತುಗಳು ಯೋಗ್ಯನನ್ನು ಬಂದು ಸೇರುತ್ತವೆ. ಬಿಲ್ ಗೇಟ್ಸ್. ಇತರರನ್ನು ನಿಂದಿಸುವುದರ ಮೂಲಕ ತನ್ನ ಉತ್ಕರ್ಷವನ್ನು ಸಾಧಿಸಲು ಹವಣಿಸಬಾರದು. ತನ್ನ ಗುಣಗಳಿಂದಲೇ ಇತರರಿಂದ ದೂರವಿರುವುದನ್ನು ಕಲಿಯಬೇಕು. ರಾಬಿನ್ ಶರ್ಮಾ. ಐಶ್ವರ್ಯವನ್ನು ಬಯಸತಕ್ಕವರು ಆಪತ್ತಿನಲ್ಲೂ ಶಕ್ತಿಯನ್ನು ಕಳೆದುಕೊಳ್ಳಬಾರದು. ಅಬ್ರಹಾಂ ಲಿಂಕನ್. ಕೃತಕವಾದ ಕೇಸರಗಳನ್ನು ತೊಡಿಸಿ ನಾಯಿಯನ್ನು ಸಿಂಹದ ಪಟ್ಟಕ್ಕೆ ಏರಿಸಿದರೆ ಮದ್ದಾನೆಯ ಕಪೋಲಗಳನ್ನು ಬಿರಿಯುವಲ್ಲಿ ಅಶಕ್ತವಾದ ಸಿಂಹದ ಗರ್ಜನೆಯನ್ನು ಮಾಡೀತೆ. ಭಗವದ್ಗೀತೆ. ನವಿಲಿನೊಡನೆ ಹುರುಡಿನಿಂದ ಸಾಯುವ ತನಕ ಕೂಗಿದರೂ ಕಾಗೆಗಳು ಎಂದಾದರೂ ಕೇಕೆ ಹಾಕಲು ತಿಳಿಯುವೆ. ಪಂಚತಂತ್ರ. ಮೊದಲು ವೃದ್ಧಿ ಹೊಂದಿದ್ದು ಕ್ರಮೇಣ ಕ್ಷೀಣವಾಗುವ ಪೂರ್ವಾಹ್ನದ ನೆರಳಿನಂತೆ ದುಷ್ಟರ ಮೈತ್ರಿ. ಮೊದಲು ಕ್ಷೀಣವಾಗಿ ಕ್ರಮೇಣ ವೃದ್ಧಿಯಾಗುವ ಅಪರಾಹ್ನದ ನೆರಳಿನಂತೆ ಸಜ್ಜನರ ಮೈತ್ರಿ. ಬೇಂದ್ರೆಯವರು. ಮಹಾಪ್ರಯತ್ನದಿಂದ ಶಿಲೆಯನ್ನು ಬೆಟ್ಟದ ಮೇಲೆ ಏರಿಸಬೇಕಾಗುತ್ತದೆ, ಆದರೆ ಕ್ಷಣ ಮಾತ್ರದಲ್ಲಿ ಅದನ್ನು ಕೆಳಗುರುಳಿಸಲೂಬಹುದು. ಹಾಗೆಯೇ ಗುಣದೋಷಗಳಿಂದ ಆತ್ಮೋನ್ನತಿಯು ಅವನತಿಯು ಆಗುತ್ತದೆ. ಮಹಾತ್ಮ ಗಾಂಧೀಜಿಯವರು. ಗೌರವ ಲಾಘವಗಳು ಆಶ್ರಯವನ್ನು ಹೊಂದಿಕೊಂಡು ಹೆಚ್ಚು ಕಡಿಮೆ ಆಗುತ್ತವೆ. ವಿಂಧ್ಯ ಪರ್ವತದಲ್ಲಿ ಆನೆಗಳು ವಿಂಧ್ಯದಂತೆ ಮಹಾಗಾತ್ರದವುಗಳಾಗಿರುತ್ತವೆ, ಆದರೆ ಕನ್ನಡಿಯಲ್ಲಿ ಚಿಕ್ಕದಾಗಿರುತ್ತವೆ. ನೆಹರು ಅವರು. ಮನುಷ್ಯರಿಗೆ ಆಸೆ ಎಂಬುದೇ ರಾಕ್ಷಸಿ, ಆಸೆ ಎಂಬುದೇ ವಿಷದ ಹೂಗೊಂಚಲು, ಆಸೆ ಎಂಬುದೇ ಹಳೆ ಹೆಂಡ ಹುಳಿ ಹೆಂಡ, ಆಸೆ ಇಲ್ಲದಿರುವುದೇ ಪರಮಸುಖ. ಬುದ್ಧರು. ಮುಂಬರಲಿರುವ ಕಾರ್ಯದ ಆರಂಭಕ್ಕಾಗಿ, ಮುಂದೆ ಆಗಬಹುದಾದ ಕಾರ್ಯವನ್ನು ಮಾಡುವುದಕ್ಕಾಗಿ ಮತ್ತು ವಿಫಲವಾಗಬಹುದಾದ ಕಾರ್ಯದ ಪ್ರತೀಕಾರಕ್ಕಾಗಿ ಆಲೋಚನೆ ಮಾಡುವುದು ಉತ್ತಮ ಮಂತ್ರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಶಬ್ದವೆಂಬ ಬೆಳಕು ಪ್ರಪಂಚದ ಆದಿಯಿಂದಲೂ ಬೆಳಗದಿದ್ದರೆ ಈ ಮೂರು ಲೋಕಗಳು ಕಗ್ಗತ್ತಲಲ್ಲಿ ಮುಚ್ಚಿ ಹೋಗುತ್ತಿದ್ದವು. ನೆಹರು ಅವರು. ಅಸೂಯೆ, ಲೋಭ, ಮದ, ಪ್ರೀತಿ, ಕೋಪ, ಭೀತಿ ಮತ್ತು ದುಡುಕು, ಇವು ಏಳು ಒಂದು ಕೆಲಸ ಜರುಗುವುದರಲ್ಲಿ ಅಡಚಣೆಗೆ ಕಾರಣಗಳು. ಸರ್ವಜ್ಞರು. ಮೂರ್ಖರು ನೂರಾರು ಆನೆ ಕುದುರೆಗಳನ್ನೇರಿ ಸಂಚರಿಸುತ್ತಾರೆ,
ಐಶ್ವರ್ಯವಿಲ್ಲದ ವಿದ್ವಾಂಸರು ಕಾಲು ನಡಿಗೆಯಲ್ಲಿ ಹೋಗುತ್ತಾರೆ. ಕಾಗೆಗಳ ಹಿಂಡು ಬೆಟ್ಟದ ಕೂಡುಗಲ್ಲಿನ ಮೇಲೆ ಕುಳಿತರೂ ಮರಳ ದಂಡೆಯ ಮೇಲೆ ಚಲಿಸುವ ಹಂಸಗಳ ಸಾಮ್ಯವನ್ನು ಹೊಂದಲಾರದು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ರವರು. ಕಣಜದ ಹುಳುವು ದುಂಬಿಯ ಧ್ಯಾನವನ್ನೇ ಮಾಡುತ್ತಾ ದುಂಬಿಯಾಗುತ್ತದೆ. ವೀತರಾಗ ಸ್ಥಿತಿಯನ್ನೇ ಚಿಂತನೆ ಮಾಡುತ್ತಿದ್ದರೆ ನಿಶ್ಚಯವಾಗಿಯೂ ವಿರಾಗಿಯಾಗುತ್ತಾನೆ. ಸ್ವರ್ಗ ನರಕ ಮಹಾವೀರರು ಇಂದ್ರಿಯಗಳೇ ಆಗಿವೆ. ಅವುಗಳು ನಿಗ್ರಹಿಸಲ್ಪಟ್ಟರೆ ಸ್ವರ್ಗ, ಸ್ವಚ್ಛಂದವಾಗಿ ಬಿಟ್ಟರೆ ನರಕ. ಬಸವಣ್ಣನವರು. ಆಷಾಢದ ಬಿರುಗಾಳಿಯಲ್ಲಿ ಗಜರಾಜನೇ ನಡುಗುವಾಗ ಕತ್ತೆಯು ಹಾರಿಕೊಂಡು ಹೋಗಿ ಸಮುದ್ರದಲ್ಲಿ ಬೀಳಬೇಕು. ಮಾಸ್ತಿಯವರು. ಒಳ್ಳೆಯ ಗುಣಗಳಿಂದ ಮೇಲೆ ಬರುತ್ತಿರುವವನನ್ನು ಕಂಡು ನೀಚನು ಯಾವ ರೀತಿಯಲ್ಲೂ ತಡೆದುಕೊಳ್ಳಲಾರ. ದೀಪದ ಹುಳು ತನ್ನ ಶರೀರವನ್ನು ಸುಟ್ಟುಕೊಂಡಾದರೂ ಉರಿಯುವ ದೀಪವನ್ನು ಆರಿಸುತ್ತದೆ. ಕನಕದಾಸರು. ಕಾರ್ಯಸಿದ್ಧಿಯುಂಟಾಗುವುದು ಕೆಲಸ ಮಾಡುವುದರಿಂದಲೇ ವಿನಃ ಬರಿಯ ಆಸೆ ಆಕಾಂಕ್ಷೆಗಳಿಂದಲ್ಲ. ಸಿಂಹವು ನಿದ್ರಿಸುತ್ತಿದ್ದರೆ ಮೃಗಗಳು ಅದರ ಬಾಯನ್ನು ಹೋಗುವುದಿಲ್ಲ. ಈಶ್ವರಚಂದ್ರ ವಿದ್ಯಾಸಾಗರರು. ಕಾರ್ಯಶೀಲನಾದರೆ ದಾರಿದ್ರ್ಯವಿಲ್ಲ. ಜಪ ಮಾಡುವವನಿಗೆ ಪಾಪವಿರುವುದಿಲ್ಲ. ಮೌನಿಯಾದವನಿಗೆ ಜಗಳವಿಲ್ಲ. ಎಚ್ಚರಿಕೆಯುಳ್ಳವನಿಗೆ ಭಯವಿಲ್ಲ. ಸ್ಟೀವ್ ಜಾಬ್. ಮನುಷ್ಯನಿಗೆ ಕಷ್ಟ ಬಂದ ಕಾಲದಲ್ಲಿ ಮಾತ್ರ ಎಲ್ಲ ಭಾವಗಳು ತೂಕ ಮಾಡಲ್ಪಡುತ್ತವೆ. ಗಾಳಿಯು ಬೀಸದಿರುವಾಗ ಬೆಟ್ಟಕ್ಕೂ ಹತ್ತಿಯ ರಾಶಿಗೂ ಯಾವ ಭೇದವೂ ಇಲ್ಲ. ಎಸ್. ರಾಧಾಕೃಷ್ಣನ್. ಉಪಕಾರ ಮಾಡುವುದರಿಂದ ಸಾಮಾನ್ಯ ಜನರಲ್ಲೂ ಭಯದ ಕಾರಣ ಮೃಗ ಪಕ್ಷಿಗಳಲ್ಲಿಯೂ, ಆಸೆಯ ಕಾರಣ ಮೂರ್ಖರಲ್ಲೂ, ದರ್ಶನ ಮಾತ್ರದಿಂದ ಸಜ್ಜನರಲ್ಲೂ ಸ್ನೇಹ ಉಂಟಾಗುತ್ತದೆ. ಸಾಕ್ರಟೀಸ್. ತನ್ನೊಳಗೆ ವಿಶ್ವಾಸವಿಲ್ಲದಿರುವುದು ನಿಜಕ್ಕೂ ಕಷ್ಟ. ಎಸ್ಕೈಲನ್. ಕ್ಷಮೆ ಇದ್ದಾತನೇ ಎಲ್ಲವನ್ನೂ ಸಾಧಿಸಬಲ್ಲ. ಕಿಂಗ್ಸ್ಲೇ ಅಮೀಸ್. ಉತ್ತಮರು ದುಃಖದಿಂದುಂಟಾದ ಕಳವಳವನ್ನು ಸಹಿಸಲು ಸಮರ್ಥರು, ಬೇರೆಯವರಲ್ಲ. ದೊಡ್ಡ ಓರೆಗಲ್ಲಿನ ಘರ್ಷಣೆಗೆ ಶಕ್ತವಾದುದು ಮಣಿಯ ವಿನಃ ಮಣ್ಣಿನ ಕಣವಲ್ಲ. ಬಿರುಕ. ಉತ್ಸಾಹ ಸಂಪನ್ನನು, ಕಾಲ ವಿಳಂಬ ಮಾಡದವನು, ಕೆಲಸ ಮಾಡುವ ಕ್ರಮವನ್ನರಿತವನು, ದುಃಖವನ್ನು ಹಂಚಿಕೊಳ್ಳದವನು, ಶೂರನು, ಕೃತಜ್ಞನು, ದೃಢವಾದ ಸ್ನೇಹವುಳ್ಳವನು ಆದವನಲ್ಲಿ ನೆಲೆಸಲು ಲಕ್ಷ್ಮಿಯು ತಾನಾಗಿಯೇ ಬರುತ್ತಾಳೆ. ಕುವೆಂಪುರವರು. ಉಪಕಾರ ಮಾಡದವನಿಗೂ ಉಪಕಾರ ಮಾಡುವುದು, ಪ್ರಿಯವಾದ ಕೆಲಸಗಳನ್ನು ಮಾಡುವುದು, ಇತರರು ಮಾಡಿದುದನ್ನು ನೆನಪಿಟ್ಟುಕೊಳ್ಳುವುದು ಮತ್ತು ಪತಿತರನ್ನು ಉದ್ಧಾರ ಮಾಡುವುದು ಸತ್ಕುಲ ಪ್ರಸೂತರಿಗೆ ಯೋಗ್ಯವಾದುದಾಗಿದೆ. ಅಲೆಕ್ಸಾಂಡರ್. ಬುದ್ಧಿವಂತನಾದವನು ಯೋಗ್ಯವಾದ ಕಾರ್ಯ ಸಮೂಹವನ್ನಾಗಲಿ ಅಯೋಗ್ಯವಾದ ಕಾರ್ಯ ಸಮೂಹವನ್ನಾಗಲಿ ಮಾಡುವಲ್ಲಿ ಬಹುಪ್ರಯತ್ನದಿಂದ ಕಾರ್ಯದ ಪರಿಣಾಮದ ಬಗೆಗೆ ಬಲ್ಲವರಿಂದ ಕೇಳಿ ತಿಳಿಯಬೇಕು. ವಿಚಾರ ಮಾಡದೆ ದಿಢೀರನೆ ಮಾಡಿದ ಕಾರ್ಯಗಳ ಪರಿಪಾಕವು ಹೃದಯವನ್ನು ಉರಿಸುವಂಥ ಶೂಲಕ್ಕೆ ಎಡೆಯಾಗಿರುತ್ತದೆ. ಅಲ್ಲಮ್ಮ ಪ್ರಭುಗಳು. ಯಾರ ಮನಸ್ಸು ಸಮತೂಕದಾಗಿರುತ್ತದೋ ಅವರು ಇಲ್ಲೇ ಸ್ವರ್ಗವನ್ನು ಜಯಿಸುತ್ತಾರೆ. ನಾಗಾರ್ಜುನ. ಕಾರ್ಯವನ್ನು ಬಯಸುವ ಜನರು ಕ್ರಿಯಾಶೀಲರಾದವರನ್ನೇ ಪೂಜಿಸುತ್ತಾರೆ. ಶತ್ರುವಿನಂತೆ ನೆಲದ ಮೇಲೆ ಬಿದ್ದವನನ್ನು ಯಾರೂ ಗೌರವಿಸುವುದಿಲ್ಲ. ಸ್ಪಷ್ಟವಾಗಿ ವಿವರಿಸಿದ ಅರ್ಥವನ್ನು ಪ್ರಾಣಿಗಳು ಗ್ರಹಿಸುತ್ತವೆ. ಆನೆ ಕುದುರೆಗಳು ಪ್ರೇರೇಪಿಸಿದರೆ ಮುಂದೆ ಹೋಗುತ್ತವೆ. ಪಂಡಿತನಾದವನು ಹೇಳದೇ ಇರುವುದನ್ನು ಊಹಿಸುತ್ತಾನೆ. ಪರರ ಇಂಗಿತವನ್ನು ತಿಳಿಯುವುದೇ ಬುದ್ಧಿಯ ಫಲವಷ್ಟೇ. ರಾಜಾರಾಮ್ ಮೋಹನ್ ರಾಯ್. ಶತ್ರುಗಳು ಉಪಕಾರ ಮಾಡುವವರಂತೆ ಮಾತುಗಳನ್ನಾಡಬಹುದು. ಅವುಗಳನ್ನು ಎಚ್ಚರದಿಂದ ಗಮನಿಸಬೇಕು. ಬೇಡರು ಜಿಂಕೆಗಳನ್ನು ಕೊಲ್ಲಲು ಹೃದಯ ಸ್ಪರ್ಶಿಯಾಗಿ ಮಧುರವಾಗಿ ಹಾಡುತ್ತಾರೆ. ಅರಿಸ್ಟಾಟಲ್. ಶ್ರೇಷ್ಠರು ಸ್ವಾಭಾವಿಕವಾಗಿಯೇ ಇತರರಿಗೆ ಉಪಕಾರ ಮಾಡಿ ಅದಕ್ಕೆ ತಡೆಯನ್ನು ಉಂಟು ಮಾಡುವುದಿಲ್ಲ. ಪ್ಲೇಟೋ. ಮನುಷ್ಯನಿಗೆ ಐಶ್ವರ್ಯ ಒದಗಿ ಬಂದರೂ ಅದನ್ನು ಅನುಭವಿಸುವುದನ್ನು ಅಧ್ಯಯ. ಕುತ್ತಿಗೆ ಮುಳುಗುವಷ್ಟು ನೀರಿನಲ್ಲಿದ್ದರೂ ನಾಯಿ ನಾಲಿಗೆಯಿಂದಲೇ ನೆಗ್ಗುತ್ತದೆ. ಶಿವರಾಮ ಕಾರಂತರು. ಪರಮ ಪ್ರಭಾವದ ತೇಜಸ್ಸನ್ನುಳ್ಳ ವಿಜಯಗಳ ತಪಸ್ಸಿಗೆ ದಾಟಲಾದ ವಿಷಯವೇ ಇಲ್ಲ. ರಾಜೇಂದ್ರ ಪ್ರಸಾದರು. ಒಬ್ಬನೇ ಒಬ್ಬ ಸೂರ್ಯನು ಹೊಗಳಿಕೆಗೆ ತಕ್ಕವನು. ಇತರರ ಒಳಿತಿಗಾಗಿ ಆತನು ಕಷ್ಟಪಡುತ್ತಾನೆ. ರಾಜಾಜಿ. ಎಚ್ಚರಿಕೆ ವಹಿಸಲಿದ್ದರೆ ಉಪಾಯ ಕೂಡಿದ್ದಾಗ್ಯೂ ಕೆಲಸಗಳು ಸಿಗುತ್ತವೆ. ನಿದ್ರಿಸುತ್ತಿದ್ದರೆ ಬೇಟೆಗಾರನು ಮಗ್ಗುಲಲ್ಲೇ ಇದ್ದ ಮೃಗವನ್ನು ಹೊಡೆಯಲಾರ. ಅಬ್ದುಲ್ ಕಲಾಂ. ನೀರು ತುಂಬಿದ ಸಮುದ್ರದಿಂದ ಒಂದು ತೊಟ್ಟು ನೀರು ಖರ್ಚಾದರೆ ಅದನ್ನು ಸಮುದ್ರವು ಬತ್ತಿ ಹೋಗುವ ದೋಷವೆಂದು ಯಾರೂ ಹೇಳಲಾರರು. ಸರ್ಎಂ ವಿಶ್ವೇಶ್ವರಯ್ಯವರು. ಮನುಷ್ಯರಿಗೆ ಫಲವು ಕೃತಿಯನ್ನನುಸರಿಸಿ ಬರುತ್ತದೆ. ಕರ್ಮವು ಬುದ್ಧಿಯನ್ನು ಅನುಸರಿಸುತ್ತದೆ.
ಆದರೂ ಬುದ್ಧಿವಂತರು ಸಜ್ಜನರು ಯಾವ ಕೆಲಸವನ್ನಾದರೂ ಚೆನ್ನಾಗಿ ವಿಮರ್ಶಿಸಿ ಮಾಡುತ್ತಾರೆ. ಆಚಾರ್ಯ ನಿರ್ಮಲ್ಯ, ಕ್ಷಣ ಕ್ಷಣವಾಗಿ ವಿದ್ಯೆಯನ್ನು ಕಣ ಕಣವಾಗಿ ಧನವನ್ನು ಗಳಿಸಬೇಕು. ಕಷ್ಟ ನಷ್ಟವಾದರೆ ವಿದ್ಯೆ ಇಲ್ಲಿಯದು, ಕಣ ನಷ್ಟವಾದರೆ ಹಣವು ಇಲ್ಲಿಯದು. ಮಾರ್ಟಿನ್ ಲೂಥರ್ಗೆ ಒಡಹುಟ್ಟಿದವರಲ್ಲಿ ಪ್ರೀತಿಯನ್ನು ತೋರಿಸಬೇಕು, ದೋಷಗಳನ್ನು ಮರೆಯಬೇಕು. ನೆಂಟರಿಷ್ಟರಲ್ಲಿ ಪ್ರೀತಿಯ ವ್ಯವಹಾರವು ಶ್ರೇಯಸ್ಕರ. ಮದರ್ ತೆರೇಸಾ, ಪಚ್ಚ ಕರ್ಪೂರದ ಹುಡಿಯಿಂದ ಪಾತಿ ಮಾಡಿ ಕಸ್ತೂರಿಯ ಗೊಬ್ಬರ ಹಾಕಿ ಪನ್ನೀರೆರೆದು ಬೆಳೆಸಿದಾಗ್ಯೂ ಈರುಳ್ಳಿಯೋ ಮುಂದಿನ ಗುಣವನ್ನು ಬಿಟ್ಟಿದೆ ಎರಣ್ಬೇಡಿ. ಕಡೆದರೆ ಕಟ್ಟಿಗೆಯಿಂದಲೂ ಬೆಂಕಿ ಹಾಗೆದರೆ ಭೂಮಿಯೂ ನೀರನ್ನು ಕೊಡುತ್ತದೆ. ಉತ್ಸಾಹಶಾಲಿಗಳಾದ ಜನರಿಗೆ ಸಾಧ್ಯವಾದದ್ದು ಇಲ್ಲ. ಸರಿಯಾದ ಕ್ರಮದಲ್ಲಿ ಆರಂಭಿಸಿದ ಎಲ್ಲ ಪ್ರಯತ್ನಗಳು ಸಿದ್ಧಿಸುತ್ತವೆ. ಅನಿಬೆಸೆಂಟ್, ದಯಾಳುಗಳಾಗಿರುವವರು ಉದಾಸೀನರಾಗಿರುತ್ತಾರೆ, ಯಾಚಕರು ನಿರ್ಭಾಗ್ಯರು. ಮುಖ ವಿಕಾರವಾಗಿ ಕಾಣುವುದು ಕನ್ನಡಿಯ ತಪ್ಪಲ್ಲ. ಜಯಪ್ರಕಾಶ್ ನಾರಾಯಣ ಅವರು, ದೊಡ್ಡವರಿಂದ ಸಾಧ್ಯವಾಗದ ಕೆಲಸಗಳು ಸಣ್ಣವರಿಂದ ಸಾಧ್ಯವಾಗುತ್ತವೆ. ದೀಪವು ನೆಲಮಾಳಿಗೆಯೊಳಗಿನ ಕತ್ತಲೆಯನ್ನು ಹೋಗಲಾಡಿಸುತ್ತದೆ, ಸೂರ್ಯನು ಹೋಗಲಾಡಿಸಲಾರ. ಚಂದ್ರಶೇಖರ್ ಆಜಾದ್, ಲೋಬಿಗೆ ಕೃತ್ಯಗಳ ಬಗೆಗೆ ವಿಚಾರ ಶಕ್ತಿಯೇ ಇರುವುದಿಲ್ಲ. ಸಿ ಎಫ್ ಆಂಡ್ರ್ಯೂಸ್, ಗುಣಗಳ ಬಗೆಗೆ ಯಾರು ತಾನೇ ಮತ್ಸರವನ್ನು ತಾಳುತ್ತಾರೆ. ಬುದ್ಧರು,